ಬೋಮ್ ಪೂಜೆ ಆಗಿ ಎಲ್ಲ ಬಿಕ್ಕ ಬಂದಾಗಿದೆ ಮಧ್ಯಾಹ್ನದ ಅಡುಗೆ ಮಧ್ಯಾಹ್ನ ಕುಣ್ಕೊಲಿಗೆ ಮಾಡಿಡ್ಬೇಕಲ್ಲ ಮಾಡೋಕ್ಕಂತ ಮಾಡ್ತಾ ಅದೇ ಸಾರದ ಒಳಗೆ ನಾಲ್ಕು ಮೊದ್ಲಿನ ನಿದ್ರೆಗಿದ್ರೆ ಬಿಟ್ಟು ಗೋಳಾಟಕ್ಕೆ ಆಗಲ್ರಿ ಈಗ ಅಯ್ಯೋ ಹಿಂದೆಲ್ಲ ಕೇಂದ್ರ ನೀವೇನಂತಿದ್ರು ನನ್ನ ಮದುವೆ ಆದ ಫಸ್ಟ್ ವರ್ಷ ಭೂಮಿ ಹಬ್ಬದಲ್ಲೇ ಯಾರು ಏನಂತಾರೋ ಯಾರು ಏನಂತಾರೋ ಅವಾಗೆಲ್ಲ ಹಂಗೆಯ ಯಾರು ಮೊದಲು ಹೋಗಿ ಪೂಜೆ ಮಾಡ್ತಾರೆ ಹೇಳಿ ನಾಲ್ಕು ಗಂಟೆಗೆ ಜಾಗಂಟೆ ಸೊಬ್ದು ಕೇಂದಾಗಿತ್ತ ಈಗೆಲ್ಲೇ ನನ್ನ ಮನೇಲಿ ಚಿಕ್ಕಮಿ ಬೆಳಕು ಬಿಡ್ತಾ ಬಂದಿದ್ರೆ ಏನೇನು ಹತ್ರ ಅಂತ ಜಾಗಂಟೆ ಹೊಡೆಯೋದೇ ಬೇಡ ಅಂತ ಗೊತ್ತ ನಮ್ಮ ಪಾಪಣ್ಣ ತಡಗೆ ಪೂಜೆ ಮಾಡಿದ್ದೆ ಪೂಜೆ ಮಾಡಿದ್ದೆ ಅಂತ ಎಲ್ಲರಿಗೂ ಗೊತ್ತಾಗತ್ತೂ ಬೇಡ ಜಾಗಂಟೆ ಹೊಡೆಯೋದೇ ಬೇಡ ಅಂತ ಹಾಗೆ ಸೋಂಕು ಉಳಿಸ್ಲಾ ಜಾಗಟೇನೂ ಹೊಡೆಯಲ್ಲ ಹೋಗಿ ಪೂಜೆ ಮಾಡ್ಕೆ ಬಂದೀನಿ ಹಿಂದೆಲ್ಲ ಹಂಗೆ ಒಂದೊಂದು ಮನೆ ನಾವು ಪುಷ್ಟ್ ಮಾಡಬೇಕು ನಾವು ಪುಷ್ಟ್ ಮಾಡಬೇಕು ಅಂತ ಪೂಜೆಲ್ಲ ಆಗಿ ಕೋವಿಲ್ ಒಂದು ಈಡ್ ಹೊಡಿಯೋರು ಈಡ್ ಹೊಡಬೇಕು ಪೂಜೆ ಅಂತೇಳಿ ಬತ್ತ ಎಲ್ಲ ಕಮ್ಮಿ ಆಗ್ಯಾವ ಕೆಲವರ ಮನೇಲಿ ಹಾಕ್ಬನೇ ಮಾಡಲ್ಲ ನಿಮ್ ಕಡೆನೇ ಜನ ಹಬ್ಬ ಅಂದರೆ ಓ ನಮ್ಮ ಮನೇಲಿ ಗೆದ್ದಿಲ್ಲ ಗೆದ್ದಿಗೆ ಪೂರ್ತಿ ತೋಟ ಹಾಕಾಗಿದೆ ಹಂಗಾಗಿ ನಾವು ಹಬ್ಬ ಮಾಡಲ್ಲ ನಿಮ್ಗೆ ಹುಚ್ಚಾಡಾಗಿತ್ತ ಗುಪ್ ಇಲ್ದಿದ್ರಿ ಅಂತ ತೋಟಿಲ್ಲ ತೋಟಲ್ ಗಿಡ ಇಲ್ಲ ಎಂತ ಮನೆ ಮನೆಯಲ್ಲೇ ಒಂದೆರಡು ತೆಂಗಿನ ಮರರು ಇರಲ್ಲ ಒಂದು ಭೂಮಿ ಪೂಜೆ ಅಂತ ಮಾಡೋದು ರೈತಾಕಿ ಜನ ಆಗಿ ಒಂದು ಪೂಜೆ ಮಾಡೋಕ್ಕಾಗಲ್ಲ ಅಂದ್ರೆ ಪಾಠ ಬದಿ ಇದ್ದರೆಲ್ಲ ಅಲ್ಲಿ ಇಲ್ಲಿ ಗಿಡ ಹುಡುಕಿ ಯಾವ್ದಾರ ಒಂದು ಗಿಡಕ್ಕೆ ಪೂಜೆ ಮಾಡ್ತಾರೆ ಉರ್ಸಕ್ ಅನ್ಸತ್ತೆ ಹಾ ತೆಗಿರಕ್ಲಗೇ ಈರ್ಸಕ್ ಒಂದು ಒಂದೆನಿಸ್ತಿಂದು ಭೂಮಿ ಪೂಜೆ ಮಾಡೋದು ಬಿಡಬೇಡಿ ಮಾತ್ರ ನೀವು ಮನೆಯಲ್ಲಿ ಮಾಡ್ಕೊಂಡು ಉಣ್ಣೋದು ಎಂಥದಾರೋ ಮಾಡಿ ಬಿಡಿ ಆದರೆ ಭೂಮಿ ಒಂದು ಪೂಜೆ ಮಾಡೋದು ಮಾಡಿ ನೋಡಲ್ ನೀವು ಧ್ಯಾನ ಮಾಡ್ಬೇಕಾತು ಹ್ಞೂ ಹಾಗೆ ಆಗದ್ ಮಾರ ಒಳ್ಳಾರೇ ಅಂತ ಕೇಳ್ರಲ್ಲ ಅದ್ರ ಸುದ್ದಿ ಹೋಗಿ ನಾನು ಆಡ್ತಿದ್ ಮಾತೇ ಮತ್ತೆಂಡೆ ಅದು ಮದುವೆ ಪುಸ್ತರು ಸಹ ಆತ ಮೇಲೆ ಹೇಳರ ಹೇಳಿದ್ರು ನಾವು ಬೇಗ ಪೂಜೆ ಮಾಡೋಣ ಆಚೆ ಚೆಮ್ಮನಾರ ಹಸ್ಬಿ ಕೆಲಸ ಮಾಡಲ್ಲ ಬೇಗ ಹೇಳಲ್ಲ ಅಂತ ಹೇಳ್ತಾರೆ ಹಂಗೊಂದು ಮಾಡ್ಬೇಡ ಬೇಗ ಎದ್ದು ಅಡುಗೆ ಎಲ್ಲ ಮುಷ್ಕಿನನ ಅಂತ ಅವ್ರಿಗೆ ಹೇಳ್ತಿದ್ರಪ್ಪ ನಾನು ಒಗ್ಬುಳ್ಳೆ ಏನು ಹೇಳ ಅಂತ ಹೇಳಿದ್ದೇನಲ್ಲ ಅವರು ಇದು ಮಾಡ್ತಿದ್ರು ಏನು ಮಾಡ್ತೀರಿ ಕತ್ಲಿಗೆ ನಿದ್ದೆ ಹೊತ್ತದೆ ಹೋಗ್ಬಿಡ್ತು ಅಂದ್ಬಿಡಿ ಏನು ಕಣ್ಣೇ ಹೊತ್ಲ ನೀವು ನಂಬ್ತೀರ ಇಲ್ಲ ಎಲ್ಲಿ ಬೆಳಗ್ಗೆ ಬೇಗ ಎಚ್ಚರ ಆಗ್ತದೆ ಆಗಲ್ಲ ಅಂತ ಈಗ ನನಗೆ ಏನಾರ ಅಲ್ಲ ರಾಮಂತೆ ಅದಂತೆ ಇದಂತೆ ಅಂತಾರೆ ಅಂತ ರೇ ಇಟ್ಗಳಾಕ್ ಬತ್ತಿತ್ತ ಕೋಳ್ಕುಗ್ಬೇಕು ಕೋಳ್ಕೋಗುವಾಗಲೇ ಬೆಳಕು ಬಿಡ್ತು ಅಂತ ದಿನ ಹೇಳೋದು ಕೋಳ್ಕೂಗ್ಬೇಕು ಈಗ ಒಂದು ಕೋಳ್ಕುಗಕ್ಕೆ ಎದ್ರೆ ಎಲ್ಲಿ ಸಾಕಾತದ್ರೆ ಸಾಕಾಗಲ್ಲ ಅಯ್ಯೋ ದೇವ್ರೆ ಗುಡಿಯಾರಿತ್ತು ಅದೊಂದು ಹನ್ನಂತ ಡಾಂಡ್ ಡಾನ್ ಡಾಂಡ್ ಅಂತೇಳಿ ಲೋಲಾಕ್ ಬರ್ತೇವಲ್ಲರೀ ಒಂದೊಂದು ಗಂಟೆಗೆ ಒಂದೊಂದು ಸತಿ ಹೊಡಿತದಲ್ಲ ಅದೊಂದು ಇದ್ದಿದ್ದಕ್ಕೆ ಬಚಾವು ಆದರೂ ಈಗ ಆ ಹನ್ನೆರಡು ಹೊಡಿ ಎಷ್ಟೊತ್ತಿಗೂ ಎಚ್ಚರದೇ ಒಂದು ಹೊಡಿ ಎಷ್ಟೊತ್ತಿಗೂ ಎಚ್ಚರಿತ್ತು ಎರಡು ಹೊಡಿ ಎಚ್ಚರಿತ್ತು ಆಮೇಲೆ ಮೂರು ಹೊಡೆಯರೊಳಗೆ ನಾ ಎದ್ದೇ ಬಿಟ್ಟೆ

ಒಂದು ಬ್ಯಾಟ್ರಿ ಈಗ ನನಗೂ ಹೆದರಿಕೆ ಆ ತಮಗೂ ಹೆದರಿಕೆ ಆ ಹೋಗ್ಬೇಕಲ್ಲ ಇವರನ್ನೇ ಎಬ್ಸಿದ್ರೆ ಇವ್ರು ಹೋಗಿ ಹೇಳ್ತಾರ ಇವ್ರು ಹೇಳ್ತಾರಂತ ಮಾಡಿದ್ರ ಇವರು ಎಲ್ಲ ಮಾವಿನ ಎಲ್ಲ ಎಂಥ ವಾರ ಆಗಲಿ ಅಂಥೇಳಿ ಇಬ್ರು ಒಂದೊಂದು ಬ್ಯಾಟ್ರಿ ಒಂದು ದೀಪದ ಗುಡ್ಡನ ಹಿಡ್ಕೊಂಡು ಮನೆ ಬಾಗಿಲಲ್ಲಿ ಒಂದು ದೀಪ ದೊಡ್ಡ ಮಾಡಿ ಹೊಚ್ಚಿಟ್ಟು ಒಳ್ಳೆ ಮತ್ತೊಂದು ಸ್ವಲ್ಪ ದೂರ ಈಗ ಬಾವಿ ದಂಡೆ ಇಳಿಯಲ್ಲಿ ಈಗ ಒಂದು ಹೊಚ್ಚಿಟ್ಕೊಂಡು ಇಬ್ಬರು ಬ್ಯಾಟ್ರಿ ಹಾಕೊಂಡು ಅದು ನೀರು ತಂದುಕೊಂಡು ನೀರು ಹಾಡ್ಕೊಳ್ಪ ತಂದ್ಕೊಂಡು ಬೇಗ ಬೇಗ ಅಡುಗೆ ಮಾಡಿ ಎಲ್ಲ ಮಾಡಿ ಸುಮಾರೆಲ್ಲ ಮಾಡ್ತಿದ್ರು ಅವಾಗ ಈಗ ಬತ್ತ ಭತ್ತ ಎಲ್ಲ ಕೈ ಬಿಟ್ಕೊಂಡರೆ ಒಂದು ಪುಚ್ಚಿಡಿ ಪುಚ್ಚಿಡಿ ಕೊಚ್ಚಕ್ಕೆ ಸುಮಾರು ಹೊತ್ತಾಗಿತ್ತು ಕೊಟ್ಟೆ ಕಡುಬು ಇವನ್ನೆಲ್ಲ ತರಕಾರಿ ತರಕಾರಿ ಎಲ್ಲ ಕತ್ಲಿಗೆ ಹೆಚ್ಚಿಟ್ಕೊಂಡಿದ್ದ ಬೇಗ ಎಲ್ಲ ಮಾಡ್ದು ನನಗಿಂತ ಸುಮ್ಮನೆ ಹೇಳಬಾರ್ದು ನಮ್ಮ ಅತ್ತೆಮ್ಮ ಥರ ಸಸೆ ಬೇಗ ಮಾಡೋದೆ ಅಂತ ತೋರಿಸ್ಕೊಬೇಕಲ್ಲ ಇಲ್ಲಿ ಹಂಗೆ ಹಂಗಂತಾನೆ ಬೇಗ ಮಾಡೋಣ ಬೇಗ ಮಾಡೋಣ ಅಡುಗೆ ಎಲ್ಲ ಆ ಥರ ಗೋಳಾಟ ಮಾಡಿದ್ದೆಲ್ಲ ಸಮ ನಿಮ್ಮ ಹೆಸ್ರೇಳ್ ಅಜ್ಜ ಕೆದ್ರು ಅಂತ ಮಾಡಿದ್ರ ಹೇಳ್ರಿ ಸಾನಾ ಮಾಡಿರಿ ಹೇಳ್ರಿ ಸ್ನಾನ ಮಾಡಿರಿ ಎಷ್ಟೋ ಸತಿ ಹೋಗಿ ಎಪ್ಸಿದ್ರು ಹೇಳಂಗಿಲ್ಲ ಮಾವಿನ ಪಾಪ ಬರೋಕೆ ಆತಿಲ್ಲ ಪಾಟಕ್ಕೆಲ್ಲ ಬರೋಕೆ ಕತ್ಲೆಯಲ್ಲಿ ಹೋಗ್ಲತ್ತೆ ಹೋಗೋದು ಗೋಳ ಆಯ್ತಿತ್ತು ಇನ್ನು ಕತ್ಲೆಗ್ ಬರೋದು ಹೌದಾ ಎಂತ ಮಾಡ್ತೀರಿ ಮೊಗ್ಲು ಹೊಟ್ಟ ಚಾತು ಮುನ್ಗೇತ್ರಿ ಮೊಗ್ಲು ಹೊಟ್ಟ ಚಾತು ಮುನ್ಗ್ಯಾತು ಏ ಇಲ್ಲ

ಪಡಿಯಕ್ಕೂ ಕುಟ್ಟು ಬಿದ್ದರು ಇವರು ಎದ್ದು ಹೋಗಿ ಎಲ್ಲ ನೀರು ಹಾಕಿದ್ರೆ ಹಾಕಿಲ್ವಾ ಬಂದಂತು ಒಂದು ಪೂಜೆ ಮಾಡ್ಕೊ ಬಂದಿದ್ದು ಆಗಿತ್ತು ಇಂದ ಅದೇ ಜನ ಮಾಡ್ತಾ ಹೋಗ್ತಾ ಇದ್ದೆ ದಿನ ಎಲ್ಲಿಂದ ಎಲ್ಲಿಗೆ ಬಂದು ಮುಟ್ಗಿತವೆ ಅಂತ ನಾ ಕಂಡಿರ್ಲ ಏ ಹಿಂಗೊಂದು ಇದು ಮಾಡ್ತೀನಿ ಅಂತ ನಾ ಕಂಡಿರ್ಲ ಏನು ದೇವರು ನಡೆಸ್ಕೊಟ್ಟು ಇಷ್ಟೊಂದು ಆಗಿದೆ ಆತದ ಇನ್ನೂ ಆತದೆ ಬರ್ತೀ ಇಲ್ಲ ನನಗೆ

ಹಾ ನಿಮ್ಮ ಮನೇದ ಮಾತಾ ತಂದ್ಕೊಳ್ಳಿ ಎಲ್ಲರ ಮನೇಲಿ ಅವ್ರವ್ರ ಮನೇಲಿ ಹುಡ್ಗುದಿರಲ್ಲ ಹಾಂ ನಮ್ಮ ಪುಳಿ ಹುಡುಗ ಹೋಗಾಗ್ಯದ ಅವಾಗಲೇ ದಿನ ಆದ್ರೆ ಎರ್ಸ್ಬೇಕಿತ್ತಲ್ಲ ಒಟ್ಟು ಗೋಳಾಟ ಇವತ್ತು ಏನಿಲ್ಲ ಈ ಒಳಗೆ ಬಂದು ಪೂಜೆ ಸಾಮಾನೆಲ್ಲ ಇಟ್ಟು ಈಗ ಪಾಪಣ್ಣ ಬಿಕ್ಕಿ ಬಂದಿದ್ದನೇ ಇಲ್ಲ ಬರೋರೊಳಗೆ ಇವು ಅಲ್ಲಿ ಬುಮ್ ಪೂಜಿ ಬಿಡಕ್ಕೆ ಹೋಗಿ ಆ ಇವನ್ನೆಲ್ಲ ತಂದ್ಕೊಂಡಾಗ ಹೋಗ್ಯದ ಅದಕ್ಕೆ ಏನು ಒಂದು ಕುಸ್ತಿ ಆಗ್ಯಾವತ್ತು ಈಗ ಮನೇಲಿ ನಂಗೆ ಅದು ನಂಗೆ ಇದು ಅಂತ ಹಾಂ ಆವಾಗೆಲ್ಲ ಹಂಗೆಯ ಇನ್ನು ನೋಡೋದು ಬಡ ಬಿಚ್ಚಲ ಜೊತೆ ಒಂದು ಕಣ್ಣಿಡಿ ಬರ್ತಿತ್ತಾ ಆ ಕನ್ನಿಡಿ ಜಪತ್ನ ನಮ್ಗೆ ಇಲ್ಲಿ ಮತ್ತೆ ಬೇರೆ ಕನ್ನಡಿ ಎಲ್ಲಿ ಕೊಡಿಸ್ತಿದ್ರಹ ನಾವು ವರ್ಷದಿಂದ ವರ್ಷಕ್ಕೆ ಅದೇ ಕನ್ನಡಿ ಬಳೆ ಹಿಡೀತಿರ್ಲ ಆದರೂ ಒಂಥರ ಹಾಕಿ ಮಾಡ್ದಂಗೆ ಮಾಡೋದು ನಮ್ಮ ಪವಿತ್ರ ನಡೆ ಮೇಲೆ ನಾನು ಹೋಗೋದು ಮತ್ತೆಲ್ಲದ ನಮಗೆಲ್ಲ ಇರದಾಗಿದ್ದೆ ಹಿರಿ ಮಕ್ಳು ಎಲ್ಲಿ ಬಿಡ್ತಾರೆ ಹೋಗೋಕ್ಕೆ ನಾವು ಎಲ್ಲದನ್ನ ಮಾಡಿದಾರೆ ಅಯ್ಯ ಅಂತ ಕಬ್ಬು ಕಬ್ಬು ಹಿಟ್ಲಲ್ಲಿ ಇರ್ತಿದ್ದು ಆದರೂ ಒಂಥರ ಅಲ್ಲಿಂದ ತಕ್ಕು ತಿನ್ನೋದಾದ್ರೆ ಒಂಥರ ರುಚಿ

ಸಿಕ್ಸಿದ್ರು ಪೂಜೆ ಮಾಡ್ಕಿ ಬಂದ್ರುಣ್ಣ ಹೇಳ್ತಿರ್ತೀನಿ ಗನ ಮಾಡಿ ಸಾರದ ಹೂವೆಲ್ಲ ತಂದಿತ್ತು ಶೃಂಗಾರ ಮಾಡಿತ್ತಪ್ಪ ಸುಮ್ನೆ ಹೇಳಿ ಸೈ ಹಿಂದೆಲ್ಲ ಈಗ ಭೂಮಿ ಪೂಜಾ ಆಗಿ ಬಂದು ಮನೆಯಲ್ಲೇ ಕೊಲೆಗಿಟ್ಟು ಉಂಡರು ಶಿಕಾರಿಗ್ ಹೊತ್ತಿದ್ರು ಈಗೆಲ್ಲ ಎಲ್ಲಿ ಹೋಹ್ ರೀ ಹೊತ್ತಾಯ್ತು ಶಿಕಾರಿ ಕತೆ ಎತ್ತಿ ಕುತ್ಕೋಬೇಡಿ ಹೊತ್ತಾಗಿ ಹೇಳ್ಕಂತಿದ್ದೀರಿ ಹೌದು ನಾಳೆ ಶಿಕಾರಿ ಸುದ್ದಿ ನಾಳೆ ಮಾತಾಡೋಣ